ಇನ್ನು ಕೊಪ್ಪಳದ ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಟಿಕೆಟ್ ಮಿಸ್ ಆಗಿದ್ರಿಂದ ಕೆಆರ್ಪಿಪಿ ಇಂದ ಕರಡಿ ಸಂಗಣ್ಣ ಕಳಕಿಡಿಯುವಂತ ಒಂದು ಸಾಧ್ಯತೆ ಇದೆ ಕರಡಿ ಸಂಗಣ್ಣಗೆ ಇರುವಂತ ಏಕೈಕ ಆಯ್ಕೆನೇ ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿಪಿ ಪಕ್ಷ ಇನ್ನು ಕೆಆರ್ಪಿ ಪಕ್ಷ ಇಲ್ಲದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಅವರ ಬೆಂಬಲಿಗರು ಒಂದು ಒತ್ತಾಯವನ್ನ ಮಾಡುತ್ತಿರೋದು ಹೀಗಾಗಿ ಸ್ಥಳೀಯ ಬಿಜೆಪಿ ಮುಖಂಡರೊಂದಿಗೆ ಗಂಭೀರವಾಗಿ ಚರ್ಚೆಯನ್ನ ಸಂಸದ ಕರಡಿ ಸಂಗಣ್ಣ ನಡೆಸಿದ್ದಾರೆ ಇನ್ನು ಸಂಸದ ಕರಡಿ ಸಂಗಣ್ಣ ಮನೆಯಲ್ಲಿ ಕಾರ್ಯಕರ್ತರು ಅವರ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಗೆ ನೀವು ರಾಜೀನಾಮೆ ಕೊಡಿ ಅಂತ ಕಾರ್ಯಕರ್ತರು ಆಗ್ರಹ ಕೂಡ ಮಾಡುತ್ತಿದ್ದಾರೆ ಅವರ ಬಳಿ ಸಹಜವಾಗಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಒಂದು ರೀತಿ ಆಕ್ರೋಶ ಇರುತ್ತೆ ಬೇಜಾರ ಇರುತ್ತೆ ದುಃಖ ಇರುತ್ತೆ ಆದರೆ ಕರಡಿ ಸಂಗಣ್ಣ ಅವರು ಹೈಕಮಾಂಡ್ ವಿರುದ್ಧ ಸಿಡಿದೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಘೋಷಣೆ ಮಾಡೋದೊಂದು ಬಾಕಿ ಇದೆ ಆದರೆ ಬೆಂಬಲಿಗರೆಲ್ಲರೂ ಕೂಡ ಅದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಇಲ್ವಾ ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿಪಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಿ ಅಂತ ಒಂದು ಆಪ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತಾ ಇರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ತುರ್ತು ಬೆಂಬಲಿಗರ ಸಭೆಯನ್ನ ಕರಡಿ ಸಂಗಣ್ಣ ಕರೆದಿದ್ದಾರೆ ಹಾಗೂ ಬೆಂಬಲಿಗರು ಈ ಒಂದು ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಹೈಕಮಾಂಡ್ ವಿರುದ್ಧ ಅವರು ಸಿಡಿದೆದ್ದಿದ್ದಾರೆ ಸಪೋರ್ಟ್ ಮಾಡ್ತೀರಿ ರಾಜ್ಯ ಮಟ್ಟ ದಯವಿಟ್ಟು ರಿಕ್ವೆಸ್ಟ್ ಮಾತಾಡ ಸರ್ ಬಹಳ ನೋವಾಗ್ತದೆ ಕಾರ್ಯಕರ್ತ ನಾವು ಪಕ್ಷ ನಮಗೆ ಮೋದಿ ಅವರ ಅಭಿಮಾನ ಯಡಿಯೂರಪ್ಪ ಅಭಿಮಾನ ಸಾಹೇಬ್ ಹೋಗಿ ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ